ಈಗ ದಾಳಿ ಆಗೈತೆ ಅನ್ನೋದು ನಾನು ಪೇಪರ್ನ ನೋಡೋಕತ್ತೀನಿ, ಟಿವಿಯಾಗೂ ನೋಡೋಕತ್ತೀನಿ. ಇಲಾಖೆಯವರು ಅದ್ರ ಏನಂದ್ರೆ ಮುಂದಿನ ಕ್ರಮ ತಗೊಳ್ತಾರೆ, ಅದಕ್ಕೆ ಎರಡನೇ ಮಾತೇ ಇಲ್ಲ. ನಾನಾದ್ರೇನು ಯಾರಾದ್ರೇನು ಸಾಕ್ಷಿ ಕೇಳ್ತಾ ಇದ್ರು, ಸಾಕ್ಷಿ ಕೇಳ್ತಾ ಇದ್ರು. ಈಗ ಶಾಸಕರ ಕಚೇರಿಯಲ್ಲೇ ಈ ತರ ಹಣ ಸಿಕ್ಕಿರ್ತಕ್ಕಂಥ ಸಾಕ್ಷಿ ಬೇಕಾ? ಅವರು ಸಿಎಂ ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಬೇರೆಯವರು ಯಾರು ಕೇಳ್ತಾ ಇದ್ರು ಅಂದ್ರೆ ನಾನು ಏನಾದ್ರೂ ಮಾಡ್ಬೋದಿತ್ತು. ಡಿ ಕೆ ಶಿವಕುಮಾರ್ ಅವ್ರು ಕೇಳ್ತಾರೆ ಅಂದ್ರೆ ಯಾವ ನೈತಿಕತೆ ಮೇಲೆ ಕೇಳ್ತಾರೆ ಅವರು? ಅವರು ಏನಂದ್ರೆ ಓಟು ಅವರು ಹಳೆ ಯಾವುದು ತೊಳ್ಕೊಳ್ಳೋದಷ್ಟು ಮೈ ಮೇಲೆ ಹಾಕ್ಕೊಂಡು ಕುಂತಾರ. ಇನ್ನು ಯೂನಿಯನ್ ಕೇಳ್ತಾರೆ ಅವರು. ಇದಕ್ಕೆ ನಾನೇನು ಇದನ್ನ ಇದ್ರ ಎತ್ತಿ ಹಿಡಿದು ನಾನು ಮಾತಾಡೋಕತ್ತಿಲ್ಲ. ನಾನು ಭಾಳ ಸ್ಪಷ್ಟ ಹೇಳೀನಿ, ಯಾರಿದ್ರು ಅದು ಏನಂದ್ರೆ ಈಗಾಗಲೇ ಕೇಸ್ ಆಗೈತೆ ಅನ್ನೋದು ನಾನು ನೋಡಕತ್ತೀನಿ, ಟಿ ವಿಯೊಳಗೂ ನೋಡಕತ್ತೀನಿ, ಮಾಧ್ಯಮದಾಗೂ ನಾನು ಓದಿದ್ದೀನಿ. ಬಟ್ ಏನಂದ್ರೆ ಅದ್ರ ಮೇಲೆ ಏನನ್ನೋದು ತನಿಖೆ ಆದ ನಂತರ ಗುರುತಾಗುತ್ತೆ. ತನಿಖೆ ಆಗಲಾರ್ದ ನಾನು ಹೆಂಗೆ ಹೇಳಿದೆ? ಚಿಕ್ಕರು ಆಟ, ದೊಡ್ಡ ಚಿಕ್ಕರು ಆಟ. ಈಗ ಅದಕ್ಕೆ ಕಾನೂನು ಕ್ರಮಾಂಕ ತಗೊಳ್ತಾನೆ, ಕಾನೂನು ಕ್ರಮ ತಗೊಂಡು ಅದು ಏನು ಬರ್ತೋ ಅದ್ರ ಮೇಲೆ ನಾನು ಮುಂದೆ ಮಾತಾಡಬೇಕು. ಊಹಿಸ್ಕೊಳಕ್ ಏನಾದ್ರೂ ಬರ್ತಾ, ಊಹಿಸ್ಕೊಳಕ್ ಎಲ್ಲದೂ ಬರ್ತಾ, ಹೆಂಗಿದ್ರು ಊಹಿಸ್ಕೊಳಕ್ ಆಗತ್ತೆ, ರೈಟ್ ಆಗತ್ತೆ. ಅದಕ್ಕೆ ಇದಕ್ಕೆ ಅಗ್ರಿ ನೀವು ಎಲ್ಲ ಈ 40% ಯಾಕೆ ಹಚ್ಚಿರ? ಅದನ್ನ 40% ಅದನ್ನ ಹಚ್ಚಿದ್ರೆ ಏನಂತ ಹೇಳದ ನೋಡ್ರಿ. ಇದನ್ನೇನಂದ್ರೆ ಅವ್ರು ಹಿಂದಿನ ಪ್ರಧಾನಿ ಹೇಳಿದ್ದು ನೀವು ಮರ್ತೀರಿ, ನಾನು ಮರ್ತಿಲ್ಲ, ನೀವು ಮರ್ತಿಲ್ಲ, ನಾವು ಮರ್ತಿಲ್ಲ. ಅವರ ಬಾಯಿಂದನ ಬಂದಿತ್ತಿದ್ದು ಎಷ್ಟು ಏನಂದ್ರೆ ಪರ್ಸೆಂಟೇಜು ಎಷ್ಟು ಹಣೆ ಬಾರ ಅನ್ನೋದು ನಾವಲ್ಲ, ಇದಕ್ಕೆ ಬೀಜ ಹಾಕಿರೋ ಅವರು, ಬೆಳೆಸಿ ಮರ ಮಾಡಿರೋ ಕಾಂಗ್ರೆಸ್ನವರ. ಇವತ್ತು ಅದನ್ನ ಅವರು ನಮ್ಮ ಹೇಳಿದೆ ಇಲ್ಲ, ಸಮರ್ಥನ ಮಾಡೋಂಗಿಲ್ಲ. ಇಲ್ಲ ಅಂದ್ರೆ ಅವ್ರಿಗೆ ನೈತಿಕತೆ ಇಲ್ಲ ನಮ್ಗೆ 40% ಅಂತ ಹೇಳಕ್ಕ. ನಮ್ಮ ಮಾತು ಬಹಳ ಸ್ಪಷ್ಟವಾಗಿ ನನ್ನ ಕ್ಷೇತ್ರದಲ್ಲಿ ಎಲ್ಲಿದೆ ಅವ್ರಿಗೆ? ಅವ್ರಿಗೆ ಬುದ್ಧಿ ಮಾತು ಅಷ್ಟೈತೆ, ಅಷ್ಟು ಮಾತಾಡ್ಯಾರ ಈ ಮಾತಾಡ್ದವ್ರಿಗೆ? ಯಾರು ಮಾತಾಡ್ರೆ ನೀವು ಹೇಳಿರಿ ಈಗ, ನಾನಲ್ಲ ನೀವು ಹೇಳಿದ್ದು. ಯಾರು ಮಾತಾಡ್ತಾರಂದ್ರೆ ಮೋದಿ ಹೆಸರು ತಗೊಂಡು ಹಿಂಗೆ ಮಾಡ್ತಾರಂದ್ರೆ ಮೋದಿ ಈ ರಾಷ್ಟ್ರದ ಪ್ರಧಾನಮಂತ್ರಿ.